2023 ರಲ್ಲಿ ಜೆಡಿಎಸ್ ಬಿಟ್ಟು ಯಾರು ಏನು ಮಾಡೋಕ್ಕಾಗಲ್ಲ. ಮುಂದೆ ಜೆಡಿಎಸ್ ಪಕ್ಷನೇ ನಿರ್ಣಾಯಕವಾಗಲಿದೆ. ಬಿಜೆಪಿ ಕಾಂಗ್ರೆಸ್ ಆಟ ಮುಂದೆ ನಡೆಯದೇ ಇಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಪಕ್ಷದಲ್ಲಿ ಆಂತರಿಕ ಗುದ್ದಾಟ ಇದೆ ಮುಂದೆ ಗೊತ್ತಾಗುತ್ತೆ. ಕಾಂಗ್ರೆಸ್ಗೆ ಹೋಗಿ ಕೆಲವರು ಖರ್ಗೆಯಲ್ಲಿ ಎಲ್ಲಿಟ್ಟಿದ್ದಾರೆ ಗೊತ್ತು? ಏನಪ್ಪ ಅಂದರೆ ಖರ್ಗೆ ಅವ್ರನ್ನ ಎಲ್ಲಿಟ್ಟಿದ್ದಾರೆ ಗೊತ್ತು ಅಂತನಾ? ಕಾಂಗ್ರೆಸ್ ಮುಗಿಸಲು ಏನು ಮಾಡಿದ್ರು ಅನ್ನೋದು ಗೊತ್ತು. ಚುನಾವಣೆ ಬಂದಾಗ ಟೀಕೆಗಳಿಗೆಲ್ಲ ನಾವು ಉತ್ತರ ಕೊಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇವರು ಏನೇ ಹೇಳಿದ್ದೆ, ಜೆ ಡಿ ಎಸ್ ಪಕ್ಷ ಯಾವುದೋ ಪಕ್ಷದ ಬಾಲಾಂಗೋಚಿ. ಜೆ ಡಿ ಎಸ್ ಪಕ್ಷವನ್ನು ಇವತ್ತು ನೀವು ಒದ್ದೂಡಿಸ್ಬೇಕು ಆ ಜಿಲ್ಲೆಯಿಂದ ಈ ಜಿಲ್ಲೆಯಿಂದ ಅಂತ ನಿಮ್ಮದೇನಿದೆ ಇದು ಹೇಳಿದಷ್ಟು. ಜೆ ಡಿ ಎಸ್ಸು ಇನ್ನೂ ಗಟ್ಟಿಯಾಗಿ ಬೆಳೀತದೆ. ಅದಷ್ಟೇ ಅಲ್ಲ, 2023 ಸಹ ಜೆ ಡಿ ಎಸ್ ಪಕ್ಷ ಬಿಟ್ಟು ಇವ್ರದ್ದು ಯಾರ್ದು ಏನು ನಡೆಯಲ್ಲ. ನಾನು ಗರ್ವದಿಂದ ಈ ಮಾತು ಹೇಳೋದಿಲ್ಲ. ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥ ಒಂದು ವರ್ಗ ಇದೆ, ಆ ಜನ ಎಂದೂ ಸಹ ಈ ಪಕ್ಷವನ್ನು ಕೈ ಬಿಡೋದಿಲ್ಲ. ಇವರು ಏನೇ ಹೇಳಿದ್ದೆ, ಜೆ ಡಿ ಎಸ್ ಪಕ್ಷ ಯಾವುದೋ ಪಕ್ಷದ ಬಾಲಾಂಗೋಚಿ. ಜೆ ಡಿ ಎಸ್ ಪಕ್ಷವನ್ನು ಇವತ್ತು ನೀವು ಒದ್ದೂಡಿಸ್ಬೇಕು ಆ ಜಿಲ್ಲೆಯಿಂದ ಈ ಜಿಲ್ಲೆಯಿಂದ ಅಂತ ನಿಮ್ಮದೇನಿದೆ ಇದು ಹೇಳಿದಷ್ಟು. ಜೆ ಡಿ ಎಸ್ಸು ಇನ್ನೂ ಗಟ್ಟಿಯಾಗಿ ಬೆಳೀತದೆ. ಅದಷ್ಟೇ ಅಲ್ಲ, 2023 ಸಹ ಜೆ ಡಿ ಎಸ್ ಪಕ್ಷ ಬಿಟ್ಟು ಇವ್ರದ್ದು ಯಾರ್ದು ಏನು ನಡೆಯಲ್ಲ. ನಾನು ಗರ್ವದಿಂದ ಈ ಮಾತು ಹೇಳೋದಿಲ್ಲ. ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥ ಒಂದು ವರ್ಗ ಇದೆ, ಆ ಜನ ಎಂದೂ ಸಹ ಈ ಪಕ್ಷವನ್ನು ಕೈ ಬಿಡೋದಿಲ್ಲ.